ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಢ ಅಕ್ರಮ ಆರೋಪ, ಲೋಕಾಯುಕ್ತ ಅಧಿಕಾರಿಗಳಿಂದ ಮುಂದುವರೆದ ತನಿಖೆ. ಇವತ್ತು ಮೈಸೂರಲ್ಲಿ ತನಿಖೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಗೈರು. ಇಡಿ ಸಮನ್ಸ್ ಹಿನ್ನೆಲೆ ಬೆಂಗಳೂರಿಗೆ ಸ್ನೇಹಮಯಿ ಕೃಷ್ಣ ಭೇಟಿ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳಿಗೆ ದಾಖಲೆಯನ್ನ ನೀಡಲಿದ್ದಾರೆ ಸ್ನೇಹಮಯಿ ಕೃಷ್ಣ. ದೂರುದಾರರು ಇಲ್ಲದ ಹಿನ್ನೆಲೆ ಇವತ್ತು 14 ಸೈಟು ಮಹಜರು ಅನುಮಾನ. ದೂರುದಾರರೇ ಇಲ್ಲ ಅಲ್ಲ, ಆ ಕಾರಣಕ್ಕಾಗಿ ಈ 14 ಸೈಟ್ ಏನಿದೆ ಇದರ ಮಹಜರು ಮಾಡೋದು ಇವತ್ತು ಬಹುತೇಕ ಅನುಮಾನ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾಕಂದರೆ ಇಡಿ ಅಧಿಕಾರಿಗಳಿಗೆ ದಾಖಲೆಯನ್ನು ಕೊಡಬೇಕು, ಆ ಕಾರಣಕ್ಕಾಗಿ ಬೆಂಗಳೂರಿಗೆ ಸ್ನೇಹಮಯಿ ಕೃಷ್ಣ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರೇ ಇಳಿದಿದ್ದ ಮೇಲೆ ಅವರೇ ದೂರುದಾರರು, ಅವರೇ ಇಲ್ಲದ ಮೇಲೆ ಈ ಸ್ಥಳ ಮಹಜರು ಮಾಡ್ತಾರಾ ಅವ್ರು ಮಾಡಲ್ವಾ ಅದು ಪ್ರಶ್ನೆ. ಮೂಡದ ಮಾಜಿ ಆಯುಕ್ತರಿಗೆ ನೋಟಿಸ್ ಜಾರಿಗೆ ಲೋಕಾಯುಕ್ತ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆಯೂ ಮಾಹಿತಿ ಇದೆ. ಹಿಂದಿನ ಆಯುಕ್ತರ ವಿವರವನ್ನು ಪಡ್ಕೊಂಡ ಲೋಕ ಅಧಿಕಾರಿಗಳು ಯಾರಿದ್ರು ಆ ಕಾಲದಲ್ಲಿ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹಿಂದಿನ ಆಯುಕ್ತರು ಯಾರಿದ್ದಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅವರಿಗೆ ನೋಟಿಸ್ ನೀಡುವಂಥ ನಿಟ್ಟಿನಲ್ಲಿ ಲೋಕ ಅಧಿಕಾರಿಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಲಭ್ಯ ಇದೆ. ಹಾಲಿ ಆಯುಕ್ತ ರಘುನಂದನ್ ಅವರನ್ನು ಸಂಪರ್ಕಿಸಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಿಂದಿನ ಆಯುಕ್ತ ಡಿಬಿ ನಟೇಶ್ ದಿನೇಶ್ ಕುಮಾರ್ಗೆ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ಹಿಂದೆ ಆಯುಕ್ತರಾಗಿ ಕೆಲಸವನ್ನು ಮಾಡಿದಂಥ ಡಿಬಿ ನಟೇಶ್ ಮತ್ತು ದಿನೇಶ್ ಕುಮಾರ್ಗೆ ಇವರಿಬ್ಬರಿಗೂ ನೋಟಿಸ್ ಕರೆದು ಕೊಟ್ಟು ವಿಚಾರಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆಗೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಕಡೆಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಸ್ಥಳ ಮಹಜರನ್ನು ಮಾಡಬೇಕಾಗಿತ್ತು, 14 ಸೈಟ್ ಏನಿತ್ತು ಆ 14 ಸೈಟ್ಗಳ ಸ್ಥಳ ಮಹಜರನ್ನು ಇವತ್ತು ಮಾಡಬೇಕಾಗಿತ್ತು. ಅದು ಕೂಡ ದೂರುದಾರರು ಯಾರಿರ್ತಾರೋ ಅವರ ಮುಂದೆನೇ ಈ ಒಂದು ಸ್ಥಳ ಮಹಜರನ್ನು ಮಾಡಬೇಕಾಗಿತ್ತು. ಆದರೆ ಸ್ನೇಹಮಯಿ ಕೃಷ್ಣ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ, ಕಾರಣ ಇಡಿ ಅಧಿಕಾರಿಗಳಿಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ಕೊಡಬೇಕು ಆ ಕಾರಣಕ್ಕಾಗಿ. ಹಾಗಾಗಿ ಅವರು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಅಲ್ಲಿ ಇವತ್ತು ಸ್ಥಳ ಮಹಜರು ನಡೆಯುತ್ತೋ ಅಥವಾ ನಡೆಯಲ್ವೋ ಅದನ್ನು ಮುಂದಕ್ಕೆ ಹಾಕ್ಕೊಳ್ತಾರಾ ಅನ್ನೋದು ಒಂದು ಕಡೆಯಲ್ಲಿರುವಂಥ ಪ್ರಶ್ನೆ ಆಗಿದೆ. ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನೊಂದು ಕಡೆಯಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂಥ ಲೋಕಾಯುಕ್ತ ಅಧಿಕಾರಿಗಳು ಯಾರು ಆಯುಕ್ತರಾಗಿದ್ದರು ಆಗ ಆ ಆಯುಕ್ತರುಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಈಗಿರುವಂಥ ಆಯುಕ್ತರ ಬಳಿ, ಜೊತೆಗೆ ಅವರಿಗೆ ನೋಟಿಸನ್ನು ಕೊಡುವಂಥ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ನೋಟಿಸ್ ಕೊಟ್ಟು ತನಿಖೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಅದರಲ್ಲಿ ಪ್ರಮುಖವಾಗಿ ಇಬ್ಬರು ಹಿಂದಿನ ಆಯುಕ್ತರಾಗಿದ್ದಂಥ ಈ ಡಿಬಿ ನಟೇಶ್ ಅವರು ಮತ್ತು ದಿನೇಶ್ ಕುಮಾರ್ ಅವರು ಇವರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಲೋಕಾಯುಕ್ತ ತನಿಖೆ ಅನ್ನೋದು ನಡೀತಾ ಇದೆ, ಇವತ್ತು ಸ್ಥಳ ಮಹಜರಾಗಬೇಕಾಗಿತ್ತು. ಸೊ ಇವತ್ತು ನಡೆಯುತ್ತಾ ನಡೆಯಲು ಒಂದು, ಇನ್ನೊಂದು ಈಗ ಯಾವ ಹಂತದಲ್ಲಿದೆ ತನಿಖೆ, ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಯಾರ್ಯಾರನ್ನು ವಿಚಾರಣೆಗೆ ಕರೆದಿದ್ದಾರೆ, ಕರೆಯುವ ಸಾಧ್ಯತೆ ಇದೆ. ನಿತಿ, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಆಯಾಮಗಳಲ್ಲಿ ಹಲವು ಹಂತಗಳಲ್ಲಿ ಈಗ ತನಿಖೆ ಆರಂಭವಾಗಿರ್ತಕ್ಕಂಥದ್ದು, ಅದರಲ್ಲಿ ಮುಖ್ಯವಾಗಿ ಮೊನ್ನೆಯಷ್ಟೇ ಏನು ಕೆಸರೆ ಅಂದರೆ ಏನು ಈ ಒಂದು 50-50 ಅನುಪಾತದಲ್ಲಿ ಜಮೀನನ್ನು ಕೊಡುವ ಮುಖಾಂತರ ನಿವೇಶನಗಳನ್ನು ಪಡೆದುಕೊಳ್ಳಲಾಗಿತ್ತು. ಆ ಒಂದು ಮೂಡ ಅಕ್ವೈರ್ ಮಾಡಿದಂತಹ ಕೆಸರೆಯ 464 ಸರ್ವೆ ನಂಬರ್ 3 ಎಕರೆ 16 ಗುಂಟೆಯ ಒಂದು ಸ್ಥಳವನ್ನು ಸ್ಥಳ ಮಹಜರು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿತ್ತು. ಅದಾದ ಬಳಿಕ ಇವತ್ತು ವಿಜಯನಗರದಲ್ಲಿರುವಂತಹ 14 ನಿವೇಶನಗಳೇನಿದ್ವು ಆ ಒಂದು ನಿವೇಶನದ ಜಾಗವನ್ನು ಸ್ಥಳ ಮಹಜರು ಮಾಡಲಿಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದರೆ ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಇವರು ಜಾರಿ ನಿರ್ದೇಶನಾಲಯದ ಮುಂದೆ ಹಾಜರಾಗಬೇಕಾಗಿರತಕ್ಕಂಥದ್ದು, ಅಂದರೆ ಏನು ಇಡಿ ಸಮನ್ಸ್ ಕೊಟ್ಟಿದ್ದಂಥ ಒಂದು ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ಬೆಂಗಳೂರಿಗೆ ತೆರಳುವಂತಹ ಒಂದು ಹಿನ್ನೆಲೆ ಇರತಕ್ಕಂಥದ್ದು. ಹೀಗಾಗಿ ಸ್ಥಳ ಮಹಜರು ನಡೆಯುವಂಥ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರತಕ್ಕಂಥದ್ದು. ಯಾಕೆಂತ ಹೇಳಿದರೆ ಈಗಾಗಲೇ ಮೂಡದ ಆಯುಕ್ತರಾಗಿರುವಂತಹ ರಘುನಂದನ್ ಏನಿದ್ದಾರೆ ದೂರುದಾರರು ಇದ್ದಂತಹ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲೇ ನಾವು ಸ್ಥಳ ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಉಪಯುಕ್ತವಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನು ನೀಡಿದರು. ಅದರಂತೆಯೇ ಇವತ್ತು ಸ್ನೇಹಮಯಿ ಕೃಷ್ಣ ಹಾಜರಿರೋದಿಲ್ಲ, ಆದರೂ ಕೂಡ ಲೋಕಾಯುಕ್ತಾಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಅಂದರೆ ತಮ್ಮ ತನಿಖೆಯನ್ನು ಮುಂದುವರಿಸ್ತಾರೆ ಅಂತಲೂ ಕೂಡ ಹೇಳಲಾಗಿರ್ತಕ್ಕಂಥದ್ದು. ಲೋಕಾಯುಕ್ತ ESP ಉದೇಶ್ ಏನಿದ್ದಾರೆ ಇವರು ಮೂಡ ಕಚೇರಿಗೆ ಭೇಟಿಯನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ನಿವೇಶನಗಳೇನಿದ್ದಾವೆ ಆ ಒಂದು ನಿವೇಶನದ ಜಾಗಕ್ಕೂ ಕೂಡ ತೆರಳುವ ಮುಖಾಂತರ ಅಲ್ಲಿ ಸ್ಥಳ ಮಹಜರನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕೆಂತ ಹೇಳಿದರೆ ಒಂದು ಕಡೆ
3 ಎಕರೆ 16 ಗುಂಟೆ ಕೆಸರೆಯ ಬಳಿ ಸ್ಥಳ ಮಹಜರನ್ನ ಮಾಡಿದಂತಹ ಲೋಕಾಯುಕ್ತ ಅಧಿಕಾರಿಗಳು. ತದನಂತರ ಆವತ್ತೇ ಮೈಸೂರು ತಾಲೂಕು ಕಚೇರಿ ಏನಿದೆ ಆ ಒಂದು ತಾಲೂಕು ಕಚೇರಿಗೆ ಭೇಟಿಯನ್ನು ಕೊಡುವ ಮುಖಾಂತರ ಕೆಸರೆಯಲ್ಲಿದ್ದಂತಹ 3 ಎಕರೆ 16 ಗುಂಟೆ ಜಮೀನಿತ್ತು. ಇದರ ಮೂಲ ಯಾರು, ಮೂಲ ವಾರಸುದಾರರು ಯಾರು, ಜೊತೆಗೆ ಮಾರಾಟ ಮಾಡಿದಂತವ್ರು ಯಾರು, ಜೊತೆಗೆ ಕೊಂಡುಕೊಂಡಂತವ್ರು ಯಾರು, ಇದರೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡಿದರು. ಇದಾದ ಬಳಿಕ ಈಗ ಮೂಡಾದಲ್ಲಿ 50-50 ಅನುಪಾತದಲ್ಲಿ ಏನು ನಿವೇಶನಗಳನ್ನು ನೀಡಲಾಗಿದೆ, ಆ ಒಂದು ನಿವೇಶನದ ಜಾಗವನ್ನು ಪರಿಶೀಲನೆ ಮಾಡಲಿಕ್ಕೆ ಇವತ್ತು ತೆರಳುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಆದರೆ ದೂರುದಾರರಿಲ್ಲದ ಒಂದು ಕಾರಣದಲ್ಲಿ ಅನುಮಾನಗಳು ಕೂಡ ವ್ಯಕ್ತವಾಗಿರತಕ್ಕಂಥದ್ದು. ಅದನ್ನು ಹೊರತುಪಡಿಸಿದರೆ ಮೂಲ ದಾಖಲೆಗಳನ್ನು ಮೂಡಾದಲ್ಲೂ ಕೂಡ ಈಗಾಗಲೇ ಪಡೆದುಕೊಂಡಿರತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ನಿನ್ನೆಯಷ್ಟೇ ಮೂಡಾಗೂ ಕೂಡ ಭೇಟಿಯನ್ನು ಕೊಟ್ಟಂತಹ ಲೋಕಾಯುಕ್ತ ಅಧಿಕಾರಿಗಳು ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಕೂಡ ತಮ್ಮ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಲಾಗಿರತಕ್ಕಂಥದ್ದು. ಇದರ ಒಂದು ಪರಿಶೀಲನೆ ಕೂಡ ಎಂದಿನಂತೆ ನಡೀತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿಗಳು ಈ ಒಂದು ಮೂಡಾ ಟೆನ್ಷನ್ ನಡುವೆ ದಸರಾ ಮಹೋತ್ಸವದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದರೊಟ್ಟಿಗೆ ಇಡಿ ಅಧಿಕಾರಿಗಳು ಕೂಡ ಮೈಸೂರಿನ ಮೂಡಾ ಕಚೇರಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ ದೂರು ದಾಖಲಾಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ FIR ಅನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿಗಳು ಈಗ ಈ ಒಂದು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಲಾಗಿರ್ತಕ್ಕಂಥದ್ದು. ಹೀಗಾಗಿ ಇದು ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಕಡೆ ಏನು ತಲೆನೋವಾಗಿ ಪರಿಣಮಿಸಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ಮಾತ್ರವಲ್ಲ, ಮೂಡಾದಲ್ಲಿ 50-50 ಅನುಪಾತದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ನಿವೇಶನಗಳ ಒಂದು ತನಿಖೆಯು ಕೂಡ ಆಗಲಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರತಕ್ಕಂಥದ್ದು. ಹೀಗಾಗಿ 50-50 ಅನುಪಾತದಲ್ಲಿ ಏನು ನಿವೇಶನಗಳನ್ನು ಪಡೆದುಕೊಂಡಿರ್ತಕ್ಕಂಥ ಬಹಳಷ್ಟು ಜನ ಏನಿದ್ದಾರೆ ಇವರೆಲ್ಲರಿಗೂ ಕೂಡ ಒಂದು ರೀತಿ ಎದೆಯಲ್ಲಿ ನಡುಕ ಶುರುವಾಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈಗ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಈ ಒಂದು ಮೂಡಾ ಕೇಸಿನೀಗ ತನಿಖೆ ಆರಂಭವಾಗಿದೆ. ಈ ತನಿಖೆ ಬಹಳಷ್ಟು ಚುರುಕುಗೊಳ್ತಾ ಇರತಕ್ಕಂಥದ್ದು, ದಿನದಿಂದ ದಿನಕ್ಕೆ ದಾಖಲೆಗಳನ್ನು ಪರಿಶೀಲನೆ ಮಾಡತಕ್ಕಂಥದ್ದಿರ್ಬೋದು, ಸಂಬಂಧಪಟ್ಟಂತವ್ರನ್ನ ಎಂಕ್ವೈರಿ ಮಾಡತಕ್ಕಂಥದ್ದಿರ್ಬೋದು, ಇದರ ಎಲ್ಲದರ ಒಂದು ಕಾರ್ಯ ಬಹಳಷ್ಟು ಚುರುಕಾಗಿ ಸಾಗ್ತಾ ಇರತಕ್ಕಂಥದ್ದು. ಇದು ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ತಲೆನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್ ಅವರ ಡೀಟೇಲ್ಸ್ಗಾಗಿ.